ಅಪವ್ಯಾಖ್ಯಾನಗಳನ್ನು ಮಾಡುವಂತಿಲ್ಲ ಅಂತ. ಈ ಉದಾಹರಣೆಗೆ ವ್ಯಾಸ ಮಹರ್ಷಿಗಳು ಅಂಬಿಕೆ ಅಂಬಾಲಿಕೆಯರ ಜೊತೆಗೆ ಸೇರಿದರು. ಅವರು ಸೇರುವುದಕ್ಕಿಂತ ಮುಂಚೆ ನಿಯೋಗ ಪದ್ಧತಿಯ ನಿಯಮಗಳನ್ನು ಪಾಲನೆ ಮಾಡಿದರು. ನಾನು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ವಿಶೇಷ ಸಂದರ್ಭಗಳ ಹಿನ್ನೆಲೆಯಲ್ಲಿ ವಿಶೇಷ ವ್ಯಕ್ತಿಗಳು ತೆಗೆದುಕೊಳ್ಳತಕ್ಕಂಥ ವಿಶೇಷ ನಿರ್ಣಯಗಳನ್ನು ಅರ್ಥ ಮಾಡಿಕೊಳ್ಬೇಕು. ಏನು ಮುದುಕಂಗೆ ಹುಡುಗಿ ಸಿಕ್ಬಿಟ್ಲು ಅಂತ ಮಾತಾಡೋದಲ್ಲ, ಅಥವಾ ದ್ರೌಪದಿ ಇನ್ನೊಂದು ಸಲ ಮಾತಾಡ್ತಾ ಹೇಳಿದ್ದೆ ನಾನು. ದ್ರೌಪದಿಯ ವಿಷಯದಲ್ಲಿ ಮಾತಾಡಿದಾಗ ಆಧುನಿಕ ಯುವತಿಯರು ಅವಳಿಗೇನ್ರಿ ದ್ರೌಪದಿಗೆ 5 ಜನ ಗಂಡಂದರು ನಮಗೆ ಅವಕಾಶ ಇದೆಯೇ ಅಂತಂತ ಹೇಳ್ತಾರೆ. ದ್ರೌಪದಿಗೆ 5 ಜನ ಗಂಡಂದಿರಿದ್ದಾಗೆ ನಿಮಗೂ ಇರಲಿ, ಯಾರು ಬೇಡ ಅಂತಾರೆ. ಆದರೆ ದ್ರೌಪದಿಯನ್ನು ಅಗ್ನಿಕನ್ಯೆ ಅಂತ ಕರೀತಾರೆ. ಯಜ್ಞಕುಂಡದಲ್ಲಿ ಹುಟ್ಟಿದಾಕೆ ದ್ರೌಪದಿ. ನೀವು ಒಂದಷ್ಟು ಕೆಂಡವನ್ನು ಒಂದೆರಡು ಗಂಟೆ ಕೈನಲ್ಲಿ ಹಿಡ್ಕೊಳ್ರಪ್ಪ, ನಿಮಗೆ 2 ಗಂಟೆ ಕೆಂಡವನ್ನು ನಿಮ್ಮ ಸೆರೆಯಲ್ಲಿ ಕಟ್ಟಿಕೊಳ್ಳೋಕ್ಕಾಗದೇ ಇದ್ದಾಗ ದ್ರೌಪದಿ ಇದ್ದಾಗ ಇರಬೇಕು ಅಂತ ಹೇಳೋಕ್ಕಾಗಲ್ಲ. ಅಥವಾ ಕೃಷ್ಣನನ್ನು ಅವನೇನು ಸ್ತ್ರೀಲೋಲ ಅಂದ್ಬಿಡೋದು. ಬಹುಶಃ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಅವನು ಮಾಯಾವಿ ಅಂತಲೋ ಚಾಣಾಕ್ಷ ಅಂತಲೋ ರಾಜಕಾರಣಿ ಅಂತಲೋ ಇದೆಲ್ಲ ಅಪವ್ಯಾಖ್ಯಾನಗಳು, ಕಳ್ಳ ಅಂತ ಕರೆಯೋದು, ಇದೆಲ್ಲ ಅರ್ಥಹೀನ ಹೇಳಿಕೆಗಳು. ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಒಬ್ಬ ಧಾರ್ಮಿಕ ಮುಖಂಡನನ್ನು ಕಂಡಂತೆ ಕಾಣಬೇಕು. ಅದು ಬಿಟ್ಟು ನೀವು ಹೇಗ್ಯಾಗೋ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ನೀವು ಆತನನ್ನು ರಾಜಕಾರಣಿ ಅಂತ ಕರೆದ್ರಾಗಲಿ ಅಥವಾ ಆತನನ್ನು ಮಹಾಕುಟಿಲ ಅಂತ ಹೇಳ್ತಕ್ಕಂಥದ್ದಾಗಲಿ ಅಥವಾ ಆತನ ಕಳ್ಳ ಅಂತ ಕರಿ, ಇದು ಯಾವುದಕ್ಕೂ ನೀವು ಆಧಾರ ಕೊಡೋಕ್ಕಾಗಲ್ಲ. ಸುಮ್ಮನೆ ಯಾವುದೋ ಚಲನಚಿತ್ರಗಳನ್ನೋ ಹರಿಕಥೆಗಳನ್ನೋ ಕೇಳಿ ಕೃಷ್ಣನ ಬಗ್ಗೆ ಎಷ್ಟು ಲಘುವಾಗಿ ಮಾತನಾಡಿದರೆ ತುಂಬ ಗಂಭೀರವಾಗಿ ಹೇಳಬೇಕು ಅಂದರೆ ನೀವು ಪಾಪ ಮಾಡಿದಂತೆ. ಯಾಕೆ ನೀವು ಸುಳ್ಳದು, ಕೃಷ್ಣ ಒಬ್ಬ ಧಾರ್ಮಿಕ ವ್ಯಕ್ತಿ, ಕೃಷ್ಣ ಮಾಡಿದ ಯಾವುದೇ ಕಾರ್ಯ ಧರ್ಮ ಸಿಂಧುವಿನಂತೆ ಆತ ಆಚರಣೆ ಮಾಡಿದನೇ ವಿನಃ, ಅಥವಾ ಎಲ್ಲೋ ಅಧರ್ಮ ನಡೀತಾ ಇದ್ದಾಗ ಕ್ರಾಂತಿಕಾರಕವಾಗಿ ನಿರ್ಣಯಗಳನ್ನು ಕೊಟ್ಟನೇ ವಿನಃ ಕೃಷ್ಣನನ್ನು ಲಘುವಾಗಿ ಮಾತಾಡೋಕ್ಕಾಗಲ್ಲ. ನೀವು ಮಾತಾಡಕೂಡುದು. ಯಾರು ಅಧ್ಯಯನಶೀಲರು ಅವ್ರು ಯಾರು ಹಾಗೆ ಮಾಡೋದಿಲ್ಲ. ಆದ್ದರಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ಯಥಾ ಜ್ಞಾಸ್ಯಸಿ ತಕ್ಷಣ, ಹೇಗೆ ತಿಳಿದುಕೊಳ್ಳಬೇಕೋ ಹಾಗೆ ತಿಳ್ಕೋಬೇಕು, ಹೇಗೆ ಹೇಗೋ ತಿಳ್ಕೊಳ್ಳೋದಲ್ಲ. ಹಾಗೆ ತಿಳಿದುಕೊಳ್ಳುವ ಮುನ್ನ ಮೈ ಆಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ. ನಿನಗೆ ಆಸಕ್ತಿ ಇರಬೇಕಯ್ಯ ಸ್ವಾಮಿ. ಒಂದು ಪರಮಸತ್ಯವನ್ನು ತಿಳ್ಕೊಳ್ಳೋಣ. ನಾನೊಂದು ಬಹಳ ಪುಟ ಒಂದು ಪ್ರಮುಖವಾದ ಘಟನೆಯನ್ನು ನೆನಪಿಸ್ತೀನಿ. ಸುಮಾರೊಂದು 35 ವರ್ಷಗಳ ಹಿಂದೆ ನನ್ನ ಮೊದಲನೇ ಎಮ್ ಎ ಆದ ಹೊಸ್ತು ನನಗೆ ನನ್ನ ಕನ್ನಡ ಎಮ್ ಎನಲ್ಲಿ ಚಿನ್ನದ ಪದಕ ಸಿಕ್ಕಿತ್ತು. ನಮಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಲಿಕ್ಕೆ ಬಂದಿದ್ದವರು ಅಂದಿನ ಗವರ್ನರಾಗಿದ್ದಂಥ ಗೋವಿಂದನಾರಾಯಣ. ಅವರು ಅವರ ರಾಜಭವನದಲ್ಲಿ ಈ ಚಿನ್ನದ ಪದಕ ತಗೊಂಡವರಿಗೆಲ್ಲ ಒಂದು ಚಹಾ ಕೂಟ ಏರ್ಪಡಿಸಿದ್ದರು. ನಾನು ಹೋಗಿದ್ದೆ ಹುಡುಗ. ಅವರ ಕಾರ್ಯದರ್ಶಿ ಪ್ರತಿಯೊಬ್ಬ ಹುಡುಗನನ್ನು ಪರಿಚಯಿಸಿದ. ಹಾಗೆ ನನ್ನ ಬಗ್ಗೆ ಪರಿಚಯ, ನಾನು ಆವಾಗಲೇ ಉಪನ್ಯಾಸಗಳು ಕೊಡ್ತಾ ಇದ್ದೆ. ಅವು ನನ್ನನ್ನು ಪರಿಚಯಿಸಿದಾಗ ಅವರು ನನ್ನೊಂದು ಪ್ರಶ್ನೆ ಕೇಳಿದರು. ಆಗಲೇ ಅವರು ಮುದುಕರಾಗಿದ್ದರು ಅಂತ ಕಾಣುತ್ತೆ, ಭಾಳ ಗಂಭೀರವಾದ ವ್ಯಕ್ತಿ ಗೋವಿಂದನ. ನಿಮಗೆ ಜ್ಞಾಪಕ ಇರಬೇಕು ಯಾರಿಗಾದ್ರು, ಗೋವಿಂದ ನಾರಾಯಣ್ ಅವರು. ಅವರು ನನ್ನನ್ನು ಕೇಳಿದರು, ಏನಪ್ಪ ನಿನಗೆ ಏನು ಸರಿ, ನಿನಗೇನು ಇಷ್ಟ ಅನ್ನುವುದನ್ನು ಉಪನ್ಯಾಸ ಕೊಡ್ತೀಯಾ, ಅಥವಾ ಜನರು ಏನಾದರೂ ಕೇಳ್ತಾರಲ್ಲ ಅದನ್ನು ಉಪನ್ಯಾಸ ಕೊಡ್ತೀಯಾ ಅಂತ ಕೇಳಿದೆ. ಅದಕ್ಕೆ ನಾನು ಹೇಳಿದೆ, ಬಹುಶಃ ನನಗೆ ಯಾವುದು ಸೂಕ್ತ ಸರಿ ಸಿದ್ಧಾಂತ ಅನಿಸುತ್ತೋ ಅದರ ಬಗ್ಗೆ ಮಾತಾಡ್ತೀನಿ ಹಿಂದೆ. ಅದಕ್ಕೆ ಅವರು ಹೇಳಿದರು,
ಹಾಗಾದರೆ ನಿಮ್ಮ ಮುಂದೆ ಕುಳಿತುಕೊಳ್ಳತಕ್ಕಂಥ ಪ್ರೇಕ್ಷಕರ ಸಂಖ್ಯೆ ಕಡಿಮೆ ಅಂದರು. ಯಾಕೆ ನೀವು ಅವ್ರು ಕೇಳಿದ್ಕೊಳ್ಳಲ್ವಲ್ಲ, ನೀವು ಕೇಳಿದ್ಕೊಡ್ತೀರಲ್ರಿ, ನನಗೆ ಅದು ನಿಜ ಅನಿಸುತ್ತೆ. ಆದರೆ ನಾನು ಅದನ್ನು ಸ್ವೇಚ್ಛಾ ಆಯ್ಕೆ ಅದು. ನಾನು ಉಚ್ಚ ನ್ಯಾಯಾಲಯದಲ್ಲಿ ನನಗೆ ಮಾತಾಡೋಕ್ಕೆ ಹಾಗೂ ಬರುತ್ತೆ. ಒಳ್ಳೆಯ ನ್ಯಾಯವಾದಿಯಾಗಿದ್ದರೆ ದುಡ್ಡಿನ ಹೊಳೆ ಹರಿದುಬಿಡುತ್ತೆ, ನನಗೆಲ್ಲ ಗೊತ್ತಿದೆ. ಒಂದು ಹಿಯರಿಂಗ್ ತೊಗೊಂಡ್ರೆ ನಮ್ಮ ಸ್ನೇಹಿತರೆ ಅದನ್ನು 2 ಲಕ್ಷ 3 ಲಕ್ಷ ತಗೊಳ್ತಾರೆ. ಮಹಾಬಲೇಶ್ವರ ಭಟ್ರೆ ಒಂದು ಹಿಯರಿಂಗ್ ತೊಗೊಂಡ್ರೆ ಅಶೋಕ್ ಹಾರ್ನಳ್ಳಿ 2 ಲಕ್ಷ ತೊಗೊಳ್ತಾರೆ, 3 ಲಕ್ಷ ತೊಗೊಳ್ತಾರೆ. ಬರೀ ವಾದ ಅಲ್ಲ ರೀ, ಅಷ್ಟು ದುಡ್ಡು ಸಿಗುತ್ತೆ. ಹಿಂಗೆ ಮಾತಾಡೋದು ಬರಬೇಕಷ್ಟೇ, ನಂಗೆ ಬರುತ್ತೆ. ಆದರೆ ನನಗೆ ಇಷ್ಟ ಆಗಲ್ಲ ಅದು. ನಿಮ್ಮ ಹತ್ರ ಗುದ್ದಾಡೋದೇ ನಂಗೆ ಸಮಾಧಾನ ಇರತಕ್ಕಂಥದ್ದು. ಇದು ಸ್ವೇಚ್ಛಾ ಆಯ್ಕೆ ಅಂತ. ಇದಕ್ಕೆ ಹೆಚ್ಚಿನ ಜನ ಇರಲ್ಲ. ಯಾಕಪ್ಪ ಅಂದರೆ ಈ ವಿಷಯದ ಬಗ್ಗೆಯೇ ಆಸಕ್ತಿ ಇರಲ್ಲ ಅಂತ. ಏಕೆಂದರೆ ಯೋಗ, ಅಯ್ಯೋ ಯೋಗ ಕಟ್ಕೊಂಡು ಏನು ಮಾಡೋಣ ಅಂತಾರವ್ರು. ಈ ನಮ್ಮ ಹಣೆ ಬರ ನೋಡ್ರಿ, ಯೋಗದ ಬಗ್ಗೆ ಏನು ಮಾಡ್ತೀರಿ ಅಂತ. ನಮ್ಮಲ್ಲಿ ಈ ವಿನಾಯಕನ ಪೂಜೆ ಭಾದ್ರಪದ ಮಾಸದಲ್ಲಿ ಮಾಡಿದಾಗ ಈ ಗಣೇಶನ ತೊಗೊಂಡು ಬರ್ತೀವಿ, ನಿಮ್ಮಲ್ಲೂ ತೊಗೊಂಡು ಬರ್ತಾರೆ ಅಂತ ಕಾಣುತ್ತೆ. ಆ ಗಣೇಶನ ಸೊಂಡಳು ಬಲಗಡೆಗೆ ಸುತ್ತಿದರೆ ಬಲಮುರಿ, ಎಡಗಡೆಗೆ ಸುತ್ತಿದರೆ ಎಡಮುರಿ ಅಂತ ಕರೀತೀವಿ. ಒಂದು ಸಲ ನಮ್ಮ ಮನೆಗೆ ಈ ಬಲಮುರಿ ಗಣೇಶ ಬಂದುಬಿಟ್ಟ. ನನ್ನನ್ನು ಕೇಳಿದರು, ಬಲಮುರಿ ಗಣೇಶನದು ಏನು ವಿಶೇಷ ಅಂತ. ನಾನು ಹೇಳ್ತಾ ಇದ್ದೆ, ಬಲಮುರಿ ಗಣೇಶ ಮುಕ್ತಿಯನ್ನು ಕೊಡ್ತಾನೆ, ಮತ್ತು ಮರುಜನ್ಮ ಇಲ್ಲ ಅಂತ ಬಲಮುರಿ ಗಣೇಶನದು ವಿಶೇಷ ಅಂದೆ. ನನ್ನ ತಂಗಿ ಕೇಳಿಸ್ಕೊಳ್ತಾ ಕೂತಿದ್ದಳು, ಏ ನಾನು ಪೂಜೆ ಮಾಡಲ್ಲಪ್ಪ, ನಂಗೆ ಮೋಕ್ಷ ಬೇಕಾಗೇ ಇಲ್ಲ ಅಂತಂದ. ಅಂದರೆ ನಿಮಗೆ ಆಸಕ್ತಿಯೇ ಇಲ್ಲದೆ ಇದ್ದಾಗ ಯೋಗ ಹೇಗೆ ಬರುತ್ತೆ? ಆದರೂ ಇಷ್ಟೊಂದು ಜನ ಕೂತಿದ್ದೀರಲ್ಲ, ಮೊದಲೆಲ್ಲ ಆಸಕ್ತಿಯಿಂದ ಬರ್ತಾಯಿದ್ರಿ ಪುರಭವನದಲ್ಲಿ ನಡೀತಾ ಇದ್ದಾಗ. ಈಗಲೂ ಒಂದು ಅರ್ಧ ಸಭಾಂಗಣ ತುಂಬಿದೆಯಲ್ಲ. ಅಂದಮೇಲೆ ನೀವು ನಿಜವಾದ ಆಸಕ್ತರು ಅಂತ ಅಂದುಕೊಳ್ಳೋಣ. ಮಯ್ಯಾಸಕ್ತ ಮನಃಪಾರ್ಥ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಮಹಾಬಾಹೋ. ಸಂಶಯವಿಲ್ಲದೆ ತೀರ್ಮಾನ ಆಗಬೇಕು. ನೀನು ಏನು ತಿಳ್ಕೊಳ್ತಾ ಇದೀಯ ಅದು ಸಂಶಯಾತೀತವಾಗಿಬಿಡಬೇಕು, ಅತ್ಯಂತ ಖಚಿತ ಆಗಿಬಿಡಬೇಕು. ಆ ಅರ್ಥದಲ್ಲಿ ಈಗ ನಾನು ಮಾತಾಡ್ತೀನಿ, ಅದನ್ನು ತಿಳ್ಕೊ ನೀನು ಅಂತ ಹೇಳಿದಂತಹ ಕೃಷ್ಣ 6ನೇ ಅಧ್ಯಾಯದ ಕೊನೆಯಲ್ಲಿ ಅರ್ಜುನ ಕೇಳಿದ ಒದ್ದಾಟವನ್ನು ನೋಡಿ ಈಗ ಆದೇಶದಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ತನಕ ಚರ್ಚೆ ಮಾಡ್ತಾ ಇದ್ದ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥೀ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ ಅಂತ ಹೇಳಿದ್ದ ಕೃಷ್ಣ ಅರ್ಜುನ. ಚಂಚಲಂ ಹಿ, ಅಪ್ಪ ನೀನು ಹೇಳ್ಬಿಡ್ತೀಯ 6 ಯೋಗ ಹೇಳ್ಬಿಡ್ತೀಯ ಆಗಲೇ, ನನ್ನ ಮನಸ್ಸು ಚಂಚಲವಾಗಿಬಿಟ್ಟಿದೆ. ಈ ಹಣೆ ಬರಹ ನೋಡಿ, ಕೃಷ್ಣ ಪಾಠ ಮಾಡ್ತಾ ಇದ್ದರೆ ಅರ್ಜುನನು ಚಂಚಲವಾಗಿದೆ, ನಮ್ಮಂಥವ್ರು ಮಾಡ್ತಾಯಿದ್ರೆ ಹೇಗೆ ಆಗಲ್ಲ. ಆದರೆ ಕೃಷ್ಣ ಹೇಳ್ತಾ ಇದ್ದೇನೆ ಸಂಶಯ ಇರಬಾರ್ದು. ಇಲ್ಲ ಅರ್ಜುನ ಪೆದ್ದ ಇರಬೇಕು ಅಲ್ವೇನ್ರಿ, ಕೃಷ್ಣನೇ ಪಾಠ ಮಾಡ್ತಾ ಇದ್ದಾನೆ ಸಂಶಯ ಇದೆ ಅಂತಾನಲ್ಲ, ಆತ ಚಂಚಲ ಆಗಿಬಿಟ್ಟಿದೆ ಅಂತಾನಲ್ಲ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ. ಪ್ರಮಾಥಿ ಅಂದರೆ ವಿರೋಧ ಮಾಡೋದು ಅಂತಂತ. ಯೋಗ ಮಾಡಯ್ಯ, ಯೋಗಾಭ್ಯಾಸ ಮಾಡಯ್ಯ, ಅದಲ್ದಿದ್ದರಿದು ಇದಲ್ದಿದ್ದರಿದು ಅಂತ ನೀನು ಹೇಳ್ತಾ ಇದೀಯಾ, ಆದರೆ ನನ್ನ ಮನಸ್ಸು ಯಾಕೋ ವಿರೋಧವಾಗಿದೆಯಲ್ಲ, ಯಾಕೆ ಅಂತ ಕೇಳಿದ್ದ. ಈಗ ಕೃಷ್ಣ ಚರ್ಚೆಗೆ ಹೋಗ್ತಾ ಇಲ್ಲ, ಈಗ ಕೃಷ್ಣ ಅದಾದರೂ ಮಾಡೋ ಹೇಳ್ತಾ ಇಲ್ಲ, ಈಗ ಕೃಷ್ಣ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ಜ್ಞಾನಂ ವಿಜ್ಞಾನ ಸಹಿತಂ. ಈಗ ಹೇಳ್ತಾ ಇರತಕ್ಕಂತಹ ಜ್ಞಾನ ವಿಶೇಷವಾಗಿರುವ ಜ್ಞಾನ ಸಹಿತವಾಗಿ ಹೇಳ್ತಾ ಇದ್ದೇನೆ. ಜ್ಞಾನಂ ತೇಹಂ ಸವಿಜ್ಞಾನಂ, ಸವಿಜ್ಞಾನಂ ವಿಜ್ಞಾನ ಸಹಿತವಾದ ಜ್ಞಾನವನ್ನು ಹೇಳ್ತಾ ಇದ್ದೇನೆ. ಇದಂ ವಕ್ಷ್ಯಾಮ್ಯಶೇಷತಃ,
ಈ ಹೊತ್ತು ನೀವು ಅರ್ಥ ಮಾಡಿಕೊಳ್ಳಬೇಕಾದಂತಹ ವಿಷಯ ಸಂಶಯಾತೀತವಾಗಿರಬೇಕು, ಸಮಗ್ರವಾಗಿರಬೇಕು, ಅದನ್ನು ಅರ್ಥ ಮಾಡ್ಕೊಂಡಿರಬೇಕು. ಅದು ಅರ್ಥ ಮಾಡಿಕೊಂಡರೆ, ನನಗನ್ಸುತ್ತೆ ಅದು ಅರ್ಥ ಆಗಿಬಿಟ್ಟರೆ ನಮಗೆ ಪರಮಶಾಂತಿ ಇರುತ್ತೆ ಅಂತ. ಹೀಗಾಗಿ ಈ ಏಳನೇ ಅಧ್ಯಾಯ ಕೃಷ್ಣನೇ ಬಹಳ ಪೀಠಿಕಾತ್ಮಕವಾಗಿ ಎಚ್ಚರಿಕೆಯಿಂದ ಸಮಗ್ರವಾಗಿ ಅರ್ಥ ಮಾಡ್ಕೋ, ಸಂಶಯ ಇಲ್ಲದೆ ಅರ್ಥ ಮಾಡ್ಕೋ, ಎಚ್ಚರಿಕೆಯಿಂದ ಅರ್ಥ ಮಾಡ್ಕೋ ಅಂತ ಅರ್ಜುನನಿಗೆ ಹೇಳ್ತಾ ಇರೋದರಿಂದ ಮುಂದೆ ಏನು ಹೇಳ್ತಾನೆ ಅನ್ನುವುದನ್ನು ನಾವು ಬಹಳ ಎಚ್ಚರಿಕೆಯಿಂದ ಕೇಳಬೇಕು. ತನ್ನ ಮಾತುಗಳನ್ನು ಕೃಷ್ಣನಿಗೆ ತನ್ನ ಮಾತುಗಳನ್ನು ಕೇಳತಕ್ಕಂತಹವರ ಸಂಖ್ಯೆ ಬಹಳ ಕಡಿಮೆ ಅಂತ ಗೊತ್ತಿದೆ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯಃ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಭಾಳ ಅದ್ಭುತವಾದ ವಾಕ್ಯ ಅದು. ಆದರೆ ಮೂರು ಶ್ಲೋಕ ಹೇಳಿಬಿಟ್ಟೆ ನಾನು. ಈ ಮೂರು ಶ್ಲೋಕ ಹೇಳ್ಬೇಕಾದ್ರೆ ನನಗೆ ಇಡೀ ಒಂದು ಗಂಟೆ ಬೇಕು. ಏಳನೇ ಅಧ್ಯಾಯ ಮುಗಿಸ್ಬೇಕಲ್ಲ ನಾವು ಏನು, ಆದಷ್ಟು ನನಗೆ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಕಾಲು ದಿವಸ ಸಿಗುತ್ತೆ ಈ ಸಲ. ಅಷ್ಟರಲ್ಲಿ ಹೇಗಾದರೂ ಮಾಡಿ ಮುಗಿಸ್ಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾನೆ ಈ ಮಾತನ್ನು ಅಂದರೆ, ಕೃಷ್ಣ ಹೇಳೋ ಮಾತ್ರಿ ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯ. ಎಷ್ಟು ಸತ್ಯ ನೋಡಿ. ಈ ಇಡೀ ಬಡಾವಣೆಯಲ್ಲಿ ಸುಮಾರು ಸಾವಿರ 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 ಮಂದಿ ಜನ ಇರಬಹುದು. ನೀವು ಸಾಕಷ್ಟು ಪ್ರಚಾರ ಮಾಡಿರಬಹುದು. ಇಲ್ಲೆಲ್ಲ ಒಂದು ನೂರು ನೂರೈದು ಜನ ಬಂದಿರ್ತಾರೆ. ಮನುಷ್ಯಾಣಾಂ ಸಹಸ್ರೇಷು ಕೃಷ್ಣನೇ ಮಾತನಾಡಿದರೂ ಒಂದು ಸಾವಿರ ಜನಕ್ಕೆ ಎಲ್ಲೋ ಕೆಲವು ಜನ ಅಂದರೆ ಅರ್ಥ ಮಾಡ್ಕೊಳ್ಳೋಕೆ ಬರೋದು. ಕಶ್ಚಿದ್ ಯತತಿ ಸಿದ್ಧಯ, ಸಿದ್ಧರಾಗಿ ಬರತಕ್ಕಂಥವರು ನಾನು ಅರ್ಥ ಮಾಡ್ಕೊಳ್ತೀನಿ ಅಂತ ಬರೋರು ಸಾವಿರ ಜನದಲ್ಲಿ ಯಾರೋ ಒಂದಷ್ಟು ಜನ. ಯತತಾಮಪಿ ಸಿದ್ಧಾಣಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಒಂದು ಸಾವಿರ ಜನದಲ್ಲಿ ಒಂದು ಹತ್ತು ಜನ ಸಿದ್ಧ ಆದರೆ ಆ ಹತ್ತು ಜನದಲ್ಲಿ ಕಶ್ಚಿನ್ ಮಾಂ ವೇತ್ತಿ ತತ್ವತಃ, ನನ್ನನ್ನು ಯಾರು ಅಂತ ತಾತ್ವಿಕವಾಗಿ ತಿಳ್ಕೊಳ್ತಕ್ಕಂಥವ್ರು ಭಾಳ ಕಡಿಮೆ. ಅಂದರೆ ಯಾರೋ ಕೋಟಿಗೊಬ್ಬ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಬಲ್ಲ ಅಂತ ಕೃಷ್ಣನ ಅಪೇಕ್ಷೆ ಇರೋದು, ನಿರೀಕ್ಷಣೆ ಇರತಕ್ಕಂಥದ್ದು, ಸತ್ಯ ಇರತಕ್ಕಂಥದ್ದು. ಈಗ ತಾನೇ ನಾನು ಹೇಳ್ತಾ ಇದ್ದೆ, ಕೃಷ್ಣ ಅಂದರೆ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳೋದು ಮೂರು ಹಂತದಲ್ಲಾಗತ್ತೆ. ಒಂದು ಚಾರಿತ್ರಿಕವಾಗಿ ಕೃಷ್ಣ ಅಂಥದ್ದೊಂದು ಪಾತ್ರ ಇತ್ತ, ಎಲ್ಲಿದ್ದ, ಯಾವ ರಾಜ್ಯಕ್ಕೆ ಅಧಿಕಾರಿಯಾಗಿದ್ದ, ಏನೇನು ಮಾಡ್ದ ಆತ, ಇದು ಚಾರಿತ್ರಿಕವಾಗಿ. ಎರಡನೆಯದು ಕಾವ್ಯದ ದೃಷ್ಟಿಯಿಂದ ಕೃಷ್ಣನ ಬಗ್ಗೆ ಬರೆದಂತಹ ಕಾವ್ಯ. ತಿಳಿಯ ಹೇಳುವೆ ಕೃಷ್ಣ ಕಥೆಯೇನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲಕ್ಕೆ ಪಂಚಮಶ್ರುತಿಯ ನೊರವೇನು ಕೃಷ್ಣ ಮೆಚ್ಚಲಿಕೆ ಇದ ವಿಚಾರಿಸೆ ಬರಿಯ ತುಳಸಿಯ ಉದಕದಂತಿರೆ ಇಲ್ಲಿ ಕಾಣ್ಬೋದು ಪದುಮನಾಭನ ಧರ್ಮ ವಿಚಾರ ಮಹಿಮೆ ಮಾತ್ರವನ್ನು. ಹರಿಕೃಷ್ಣ ಪುನರ್ರೆ ನೀವು ಮಾಡಿಸ್ಲಿಲ್ಲ, ಲಕ್ಷ್ಮೀ ಜೈಮಿನಿ ಭಾರತ ನೀವು ಮಾಡಿಸ್ಲಿಲ್ಲ, ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ನಾವು ಮುದುಕರಾಗಿಬಿಟ್ಟಿವಿ ಆಗಲೇ, ಇನ್ಯಾವ ಮಾಡಿಸ್ತೇವೆ. ಕನ್ನಡ ಕಾವ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥದ್ದು ಒಂದು ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ, ಮತ್ತೊಂದು ಲಕ್ಷ್ಮೀಶನ್ ಜೈಮಿನಿ ಭಾರತ. ಈ ಕೃತಿಗಳು ಕಾವ್ಯ. ಕೃಷ್ಣನ ಕಥೆ ತಿಳಿಯ ಹೇಳುವೆ ಕೃಷ್ಣ ಕಥೆಯೇನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲಕ್ಕೆ ಪಂಚಮಶ್ರುತಿಯ ನೊರವೇನು. ಐದನೆಯ ವೇದವಾಗಿರತಕ್ಕಂಥ ಮಹಾಭಾರತವನ್ನು ನಾನು ಹೇಳ್ತಾ ಇದ್ದೀನಯ್ಯ ಅಂತ ಪ್ರತಿಜ್ಞೆ ಮಾಡ್ತಾನೆ. ಅದು ಕಾವ್ಯ. ಕೃಷ್ಣನನ್ನು ಕಾಣಬೇಕಾದರೆ ಕನಕದಳ ನಯನ ಕಾಳಿಯ ಮಥನ ಕಿಸಲಯೋಪಮ ಚರಣ ಕೀಶಕುಲ ಸೇವ್ಯ ಕುಜಹರ ಕೂರ್ಮ ಸಮಸತ್ಕಪೋಲ ಕಕಾಕಿಕಿ ಕುಕು ಅನ್ನೋದ್ರೊಳಗೇ ಕೃಷ್ಣನನ್ನು ವರ್ಣನೆ ಮಾಡಿಬಿಡ್ತಾನೆ ಲಕ್ಷ್ಮೀಶ. ಅದು ಕಾವ್ಯದೃಷ್ಟಿ, ಕೃಷ್ಣನನ್ನು ದರ್ಶನ ಮಾಡತಕ್ಕಂಥ ಕಾವ್ಯದೃಷ್ಟಿ. ಸಿರಿಮೊಗದ ಕಿರುಬೆಮರ ತೇಜಿಯ ಪುರಪುಟದ ಕೆಂಧೂಳಿ ಸೋಂಕಿತ ಕುಡಿಮೀಸೆಗಳ ಕೆಂಗಡದ ಏನು ಆ ಕೃಷ್ಣನ ವರ್ಣನೆ, ಭಾಳ ಖುಷಿಯಾಗುತ್ತೆ.
ಒಂದು ಚಾರಿತ್ರಿಕ ದೃಷ್ಟಿ, ಎರಡನೇದು ಕಾವ್ಯ ದೃಷ್ಟಿ. ಕೃಷ್ಣ ಹೇಳಿದ್ವಿ ಎರಡೂ ಅಲ್ಲ, ಕೃಷ್ಣನನ್ನು ತಾತ್ವಿಕವಾಗಿ ಅರ್ಥ ಮಾಡಿಕೊಳ್ಳೋದು ಅಂತ. ಕೃಷ್ಣ ಏನು ಹೇಳ್ತಾ ಇದ್ದಾನೆ,